ಶ್ರೀ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಬಲೀಕರಣ ಹಾಗೂ ಕೌಟುಂಬಿಕ ನಿರ್ವಹಣೆಗೆ ಅನುಕೂಲವಾಗಲು ಕಾಂಗ್ರೆಸ್ ಈ ಯೋಜನೆ ಜಾರಿ ಮಾಡಿದೆ. ಅರ್ಹ ಫಲಾನುಭವಿಗಳಿಗೆ ಯೋಜನೆ ಸೌಲಭ್ಯ ಕಲ್ಪಿಸುವುದು ಅಧಿಕಾರ ವರ್ಗದ ಕರ್ತವ್ಯವಾಗಿದೆ ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂತ ಶ್ರೀಮತಿ ಲಕ್ಷ್ಮಿ ಮೇಡಮ್ ಕೂಡ ನಗರ ಪಟ್ಟಣದ ಮತ್ತು ಗ್ರಾಮೀಣ ಭಾಗದ ಎಲ್ಲ ಆಗಿರ್ತಕ್ಕಂತ ತಾಯಂದಿರು ಮತ್ತು ಸರ್ಕಾರದ ಯೋಜನೆ ತಾವು ಪಡಿತಾ ಇದ್ರಿ. ಇದು ನಿಜವಾಗಿಯೂ ಕೂಡ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮಹಾ ಸಾಧನೆ. ಈ ಸಾಧನೆ ಬರುವಂತ ಸಂದರ್ಭದಲ್ಲಿ ನಮ್ಮ ಅನೇಕ ವಿಚಾರದಲ್ಲಿ ನಾನು ಇದನ್ನು ಯಾವುದೇ ರಾಜಕೀಯ ಇನ್ನು ಕ್ಷೇತ್ರದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ 59,312 ಜನ ನೋಂದಾವಣಿ ಮಾಡಿಕೊಂಡಿದ್ದು 44,958 ಫಲಾನುಭವಿಗಳು ಇದ್ದಾರೆ. 14,364 ಮಹಿಳೆಯರು ಇನ್ನು ನೋಂದಣಿ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ನ್ಯೂನತೆಗಳಿದ್ದರೂ ಅಧಿಕಾರಿ ವರ್ಗದವರು ಯೋಜನೆಯ ಸೌಲಭ್ಯ ಕಲ್ಪಿಸಿಕೊಡುವುದು ಅವರ ಜವಾಬ್ದಾರಿಯಾಗಿದೆ. ಯಾವುದೇ ತಾಯಂದಿರು ಸರ್ಕಾರದ ಯೋಜನೆಯಿಂದ ವಂಚಿತರಾಗಬಾರದು ಎಂದರು. ಅಣ್ಣನ ಸ್ಥಾನದಲ್ಲಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸಹೋದರಿಯರಿಗೆ ಅವರ ಸಂಕಷ್ಟವನ್ನು ಪರಿಹಾರವನ್ನು ಮಾಡೋದಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಇವತ್ತೇನು ಶ್ರಾವಣ ಮಾಸದಲ್ಲಿ ಸಹಜವಾಗಿ ಲಕ್ಷ್ಮಿಯನ್ನು ಕರೆದಿರುವಂಥದ್ದು, ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡ್ತಕ್ಕಂಥ ತಾಯಂದಿರು ಸಹೋದರಿ ತಾವೇನಿದ್ರಿ ಅದಕ್ಕೆ ಅರ್ಥಪೂರ್ವಕವಾಗಿ ಅವರಿಗೆ ತಮ್ಮ ಎಲ್ಲರ ಮನೆಯಲ್ಲಿ ಲಕ್ಷ್ಮಿ ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ನೆಲೆಸಬೇಕು. ಲಕ್ಷ್ಮಿ ಯಾವತ್ತೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಸಂಸಾರದ ಬದುಕನ್ನು ಹಸನನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ನಮ್ಮ ರಾಜ್ಯ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ತರೋದ್ರ ಜೊತೆಯಲ್ಲಿ ಇವತ್ತು ಪ್ರತಿಯೊಬ್ಬ ಮನೆಯ ಯಜಮಾನಿಗೆ 2,000 ರೂಪಾಯಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಈ ಇರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಯಾವುದೇ ಜಾತಿ ಧರ್ಮ ಕುಲ ಗೋತ್ರ ಇದ್ದಿರ್ತಕ್ಕಂಥ ಎಲ್ಲ ವರ್ಗದ ಜನರಿಗೆ ಇವತ್ತೇ ನಮ್ಮ ಸರ್ಕಾರ ಇವತ್ತಿನಿಂದ ಚಾಲನೆಯನ್ನು ಕೊಡ್ತಾ ಇದೆಯೋ. ಇನ್ನು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ದೇವರಾಜ, ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ, ಸಿಪಿಐ ರಾಮಚಂದ್ರ ನಾಯಕ್, ನಗರಸಭಾ ಸದಸ್ಯ ಪ್ರದೀಪ್ ಶೆಟ್ಟಿ, ಪೌರಾಯುಕ್ತ ಕಾಂತರಾಜ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಭಾರಿ ಅಧಿಕಾರಿ ವೀಣಾ ಶಿರ್ಸಿಕರ್ ಸೇರಿದಂತೆ 100 ಮಹಿಳಾ ಮಣಿಗಳು ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು. ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಮನೆಯ ಸದಸ್ಯರಾಗಿದ್ದವರು. ಅವರು ಅವರ ಮನೆಗೆ ಆಸೆ ಪಟ್ಟು ಬರುತ್ತಿದ್ದಾರೆ. ಮುಹೂರ್ತ ಯಾವಾಗ ಎಂಬುದು ಅವರೇ ನಿರ್ಧರಿಸುತ್ತಾರೆ ಎಂದು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳು ವೈದ್ಯ ಹೇಳಿದರು. ಕಾರವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಎಂಪಿ ಆಗುತ್ತೇನೆ, ಸಚಿವ ಆಗುತ್ತೇನೆ, ಮುಖ್ಯಮಂತ್ರಿ ಆಗುತ್ತೇನೆ ಎಂಬ ಆಸೆಯಿಂದ ಬರಬೇಡಿ. ಅಲ್ಲಿ ಕಷ್ಟಪಡುತ್ತಿದ್ದಾರೆ, ಅಲ್ಲಿ ಅವರು ಕಷ್ಟಪಡುವುದು ನೋಡಲು ಆಗುವುದಿಲ್ಲ. ಬರುತ್ತೇನೆ ಎಂದಿದ್ದಾರೆ, ಬರುತ್ತಾರೆ ಅಷ್ಟೇ. ಹೆಬ್ಬಾರ್ ಅವರು ಬರುತ್ತೇನೆ ಎಂದಾಗ ದೂಡಲು ಆಗುವುದಿಲ್ಲ, ಮುಹೂರ್ತ ಅವರು ನೋಡಬೇಕು. ನಾವು ಯಾವಾಗಲೂ ಬಾಗಿಲು ತೆರೆದುಕೊಂಡಿರುತ್ತೇವೆ, ಯಾರು ಬಂದರೂ ಸ್ವಾಗತ ಎಂದರು. ನೋಡಿ, ನಾವು ಅವರಿಗೆ ಹೇಳಿಬಿಟ್ಟಿದ್ದೇವೆ, ನೀವು ಎಂ ಪಿ ಆಗಬೇಕು,
ಮಿನಿಸ್ಟರ್ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಆಸೆಯಿಂದ ಬರಬೇಡಿ ನಿಮಗೆ ಏನೋ ಅಲ್ಲಿ ಅಲ್ಲಿ ಕಷ್ಟ ಪಡ್ತಾ ಇದ್ದೀರಿ ನೀವು ನಿಮ್ಮ ಕಷ್ಟ ನೋಡ್ಲಿಕ್ಕೆ ಆಗೋದಿಲ್ಲ ಅವ್ರು ಬರ್ತೇನಲ್ಲಿ ಹೇಳ್ತಾರೆ ಪಾಪ ಅವ್ರ ಮನೆಗೆ ಅವ್ರು ಬರ್ತಾ ಇದ್ದಾರೆ ನಾವು ಕೊಡಲಿಲ್ಲ ರೀ ಅವ್ರು ಬರ್ತೇ ಅಂದಾಗ ಬರಬೇಡಿ ಅಂದ್ರೆ ದೂಡ್ಲಿಕ್ಕೆ ಆಗ್ತದೆ ಗೃಹ ಪ್ರವೇಶ ಯಾವಾಗ ಸರ್ ಗೃಹ ಪ್ರವೇಶ ಅವರು ನೋಡಿ ಮುಹೂರ್ತ ಅವ್ರು ನೋಡಬೇಕು ನಾವು ನೋಡೋದಿಲ್ಲ ನಾವು ಯಾವಾಗಲೂ ಕಾಂಗ್ರೆಸ್ ಬಾಗಿಲ ತೆರ್ಕೊಂಡಿರ್ತಾರೆ ಯಾರು ಬೇಕಾದರೂ ಬರ್ಬೋದು ಅವ್ರಿಗೆ ಸ್ವಾಗತ ನಮ್ಮ ಹತ್ರ ಕ್ಯಾಂಡಿಡೇಟ್ ಇದಾರೆ ರೀ ಅವ್ರನ್ನ ನಿಲ್ಸ್ಬೇಕು ಅಂದಳಲ್ಲ ಇದಾರೆ ನಮ್ಮ ಹತ್ರ 10 ಜನ ಕ್ಯಾಂಡಿಡೇಟ್ ಇದ್ದಾರೆ ಮನುಷ್ಯತ್ವ ಇದ್ದವರು ಈ ದೇಶದಲ್ಲಿ ರಾಜಕಾರಣಿಗಳು ಯಾರಾದರೂ ಹೊಗಳುವಂಥ ಯೋಜನೆ ಇದು ಬಡವರ ಯೋಜನೆ ಸಾಮಾನ್ಯ ಜನರ ಯೋಜನೆ ಹೊಗಳಲೇಬೇಕು ಸೋಮಶೇಖರ್ ಅವರು ಅಷ್ಟೇ ಅಲ್ಲ ನಾವು ವಿರೋಧ ಪಕ್ಷದಲ್ಲಿ ಇದ್ರು ನಾವು ಹೊಗಳ್ತಿರೋ ಧನ್ಯವಾದ ಹೇಳ್ತಿದ್ರು ಯಾಕೆಂದ್ರೆ ಒಳ್ಳೇದು ಇನ್ನು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ನಮ್ಮ ಹತ್ತಿರ 10 ಜನ ಕ್ಯಾಂಡಿಡೇಟ್ ಇದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಹೆದರಿಕೆ ಹುಟ್ಟಿದೆ ಜಗದೀಶ್ ಶೆಟ್ಟರ್ ಲೋಕಸಭೆಗೆ ನಿಂತರೆ ಗೆಲ್ಲುತ್ತಾರೆ ಎಂದರು ರಾಜ್ಯದಲ್ಲಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎನ್ನುತ್ತಿದ್ದಾರೆ ಅವರು ಸೂಸೈಡ್ ಮಾಡಿಕೊಳ್ಳಬಾರದು ಎಂದಾದರೆ ನಾವು ಹಣ ಕೊಡುತ್ತೇವೆ ಎಂದರೆ ಅದು ಬಿಜೆಪಿಯವರು ಮಾಡಿದ ಸಾಲ ಅವರು ಮಾಡಿದ್ದನ್ನ ನಾವು ಸರಿಪಡಿಸುತ್ತೇವೆ ಬಿಜೆಪಿಯವರು ಸುಳ್ಳು ಹೇಳಿ ಮತದಾರರಿಗೆ ದಾರಿ ತಪ್ಪಿಸಿದರು ಬಿಜೆಪಿಯವರಿಗೆ ಮಾತ್ರ ಅಚ್ಚೆ ದಿನ ಬಂದಿದೆ ಬೇರೆಯವರಿಗೆ ಮಾತ್ರ ಅಚ್ಚೆ ದಿನ ಬಂದಿಲ್ಲ ಕೆಎಸ್ಆರ್ಟಿಸಿ ಅವರಿಗೆ 6 ತಿಂಗಳಿನಿಂದ ಹಣ ಬಂದಿರಲಿಲ್ಲ ಹಣ ಹಾಕಿದ್ದೇವೆ ಯಾವುದೇ ಇಲಾಖೆಗೆ ಸಂಬಳ ಕೊಡಲು ನಮ್ಮ ಬಳಿ ಹಣ ಇದೆ ಗ್ಯಾರಂಟಿ ಯೋಜನೆಯಿಂದ ಯಾವುದೇ ಸಮಸ್ಯೆಯಾಗಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಡ್ ವೈದ್ಯ ಹೇಳಿದರು ಬಡವರಿಗೂ ದಾರಿ ತಪ್ಪಿಸರು ಇನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅವ್ರ ಮಾತು ಯಾರು ಕೇಳೋದಿಲ್ಲ ಅವ್ರು ಏನು ಹೇಳಿದ್ದು ಮಾಡಲಿಲ್ಲ ಬರೀ ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನೂ ಮಾಡಿದ್ದಿಲ್ಲ ಈಗೂ ಸುಳ್ಳು ಹೇಳ್ತಾ ಇದ್ದಾರೆ ಮುಂದೂ ಸುಳ್ಳು ಹೇಳುವವರೇ ಅವರು ನಾವು ಮುಡಿಸ್ತೇವೆ ಬಡವರ ಪರವಾಗಿದ್ದೇವೆ ಬಡವರ ಜೊತೆಯಲ್ಲಿದ್ದೇವೆ ಬಡವರಿಗಾಗಿ ನಮ್ಮ ಸರ್ಕಾರ ಇದೆ ಹೌದು ಏನು ಮಾಡೋದು ಪಾಪ ಇವರು ಯಾರು ಕಾಂಟ್ರಾಕ್ಟರ್ ಹಗ್ಗ ಹಾಕಂತೆ ಅಂತ ಇದ್ದಾರೆ ಸುಸೈಡ್ ಮಾಡ್ಕೊಂತೆ ಅಂತ ಇದ್ದಾರೆ ಅವ್ರು ಸುಸೈಡ್ ಮಾಡ್ಕೊಳ್ಬಾರ್ದು ಅಂದೇಳಿ ಆದರೆ ನಾವು ಅವ್ರಿಗೆ ಹಣ ಕೊಡ್ತೇವೆ ಅಂದೇಳಿ ಆದರೆ ಅದು ಬಿಜೆಪಿಯವ್ರು ಮಾಡಿದ್ದ ಸಾಲ ಬಿಜೆಪಿಯವ್ರು ಮಾಡಿದ್ದ ಏನು ಮಾಡಿ ಹೋಗಿದ್ದಾರೆ ಅದನ್ನು ಸರಿ ಮಾಡಲಿಕ್ಕೆ ನಮಗೆ ಅದು ಮಾಡ್ತೇವೆ ನಾವು ಅದು ಮತ್ತೆ ಏನು ಮಾಡಲಿಕ್ಕಾಗ್ತದೆ ಜನಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲಲ್ಲ ಅವರು ನಮ್ಮ ರಾಜ್ಯದವರೇ ನಮ್ಮ ಕ್ಷೇತ್ರದವರು ಇರ್ತಾರೆ ಎಲ್ಲರಿಗೂ ಬಿಡ್ಲಿಕ್ಕೆ ಆಗೋದಿಲ್ಲ ಮಾಡ್ತೇವೆ ನಾವು ಅವರಿಗೆ ಕಡಿಮೆ ಮಾಡಬೇಕು ಬಡವರ ಮೇಲೆ ಏನಾದರೂ ಕಾಳಜಿ ಇದೆ ಅಂದರೆ 450 ರೂಪಾಯಿ ಗ್ಯಾಸ್ ರೇಟ್ ಇತ್ತು ಮೋದಿಯವರು ಪ್ರಧಾನಮಂತ್ರಿ ಆಗುವಾಗ ಈಗ 1200 ಮಾಡಿ 200 ರೂಪಾಯಿ ಕಮ್ಮಿ ಮಾಡೋದ್ರಲ್ಲಿ ಅದು ಏನೂ ಕಮ್ಮಿ ಮಾಡ್ದಂಗೆ ಅಲ್ಲ ಜಾಸ್ತಿ ಮಾಡಿ ಕಮ್ಮಿ ಮಾಡಿದ್ರೆ ಅವ್ರು 450 ತಂದರೆ ಇವತ್ತು ಈ ದೇಶದ ಮಹಿಳೆಯರ ಮೇಲೆ ಬಡವರ ಮೇಲೆ ಕಾಳಜಿ ಇದೆ ಅಂದಳಾಯಿತು ಅವರಿಗೆ ನಾನು ಅಭಿನಂದಿಸ್ತೇನೆ ಖಂಡಿತವಾಗೂ ಅವ್ರು 450 ಮಾಡಲಿ ರಕ್ತ ಸಂಬಂಧಗಳನ್ನು ಬೆಸೆಯುವ ರಾಖಿ ಹಬ್ಬ ಧಾರ್ಮಿಕವಾಗಿ ತನ್ನದೇ ಆದ ಮಹತ್ವವಿದೆ ಹಿಂದಿನಿಂದಲೂ ಸಹೋದರನಿಗೆ ಸಹೋದರಿ ರಾಖಿಯನ್ನು ಕಟ್ಟುವ ಮೂಲಕ ತನ್ನ ಸಹೋದರನಿಗೆ ದೀರ್ಘಾಯುಷ್ಯ ನೀಡಿ ಸುಖವಾಗಿ ಬಾಳಲಿ ಎಂದು ಹಾರೈಸುತ್ತಾಳೆ ಪ್ರತಿಯಾಗಿ ಸಹೋದರನು ಅವಳಿಗೆ ಉಡುಗೊರೆಯನ್ನು ನೀಡುವುದರ ಮೂಲಕ ರಕ್ಷಣೆಯ ಭರವಸೆಯನ್ನು ನೀಡುತ್ತಾನೆ ಈಗ ಕಾಲ ಬದಲಾಗಿದೆ ರಾಖಿಗಳು ತನ್ನದೇ ಆದ ಹೊಸ ಲುಕ್ಕಿನಲ್ಲಿ ಮಾರುಕಟ್ಟೆಗೆ ಬರುತ್ತಿದೆ ಆದರೆ ಇವುಗಳ ನಡುವೆ ಸಂಪ್ರದಾಯಿಕ ಜೊತೆ ಆಧುನಿಕ ಟಚ್ ನೀಡಿ ಕಾರವಾರದ ದೇವಬಾಗ್ನಲ್ಲಿರುವ ಸಹೋದರಿಯರು ರಾಖಿ ತಯಾರಿಸುತ್ತಿದ್ದು ಇದೀಗ ಜಿಲ್ಲೆಯಲ್ಲಿ ಟ್ರೆಂಡ್ ಆಗುತ್ತಿದೆ ಅಷ್ಟಕ್ಕೂ ಏನು ಅಂತೀರಾ ಇಲ್ಲಿದೆ ನೋಡಿ ಹೊಸ ಜಮಾನದ ಹೊಸ ಲುಕ್ನ ರಾಖಿ ಒಂದೆಡೆ ಅರಿಶಿನ ದಾರದ ಜೊತೆ ಮಣಿಗಳನ್ನು ಪೋಣಿಸಿ ನಾಜೂಕಾಗಿ ಕಾರ್ಯನಿರ್ವಹಿಸುತ್ತಿರುವ ಯುವತಿಯರು ಮತ್ತೊಂದೆಡೆ ವಿವಿಧ ಮಾದರಿಯಲ್ಲಿ ಸಿದ್ಧಗೊಂಡಿರುವ ರಾಖಿ ಹೌದು ಬಹುತೇಕ ರಾಖಿಗಳು ದಾರ ಹಾಗೂ ಪ್ಲಾಸ್ಟಿಕ್ ಬಣ್ಣದ ಕಾಗದಗಳಿಂದ ಡಿಸೈನ್ ಮಾಡಲಾಗುತ್ತದೆ ಅವುಗಳು ಹೆಚ್ಚು ಬಾಳಿಕೆ ಬರದೆ ಹಾಳಾಗುತ್ತದೆ ಆದರೆ ಕಾರವಾರದಲ್ಲಿ ಈ ಯುವತಿಯರು ತಯಾರಿಸುವ ರಾಖಿ ದೀರ್ಘಕಾಲ ಬಾಳುತ್ತದೆ ಜೊತೆಗೆ ವಾಟರ್ ಪ್ರೂಫ್ ಕೂಡ ಹೌದು ಅಂದ ಚಂದವಾಗಿ ಕಾಣುವ ಈ ರಾಖಿಯಲ್ಲಿ ನಿಮ್ಮ ಸಹೋದರ ಸಹೋದರಿಯರ ಫೋಟೋ ಸಹ ಹಾಕಬಹುದು ಹ
ಹಾಗಂತ ಇದರ ಬೆಲೆ ಹೆಚ್ಚು ಎಂದುಕೊಳ್ಳಬೇಡಿ. ಮಾರುಕಟ್ಟೆಗೆ ಹೋಲಿಸಿದರೆ ನಿಮ್ಮ ಭಾವಚಿತ್ರವಿರುವ ಸಕ್ಕತ್ ಲುಕ್ನ ಈ ರಾಖಿ ಬೆಲೆ 100 ರೂಪಾಯಿ ಆಸುಪಾಸು. ರೇಸಿನ್ ಹಾಗೂ ಕಾಟನ್ ದಾರ ಉಪಯೋಗಿಸಿ ಅದರಲ್ಲಿ ನಿಮ್ಮ ಇಷ್ಟವಾದ ಫೋಟೋ ಸಹ ಹಾಕಿ ಸಹೋದರ ಸಹೋದರಿಯರಿಗೆ ಕಟ್ಟಿದರೆ ಅದರ ಖುಷಿಯೇ ಬೇರೆ. ಯೂಟ್ಯೂಬ್ ನೋಡಿ ಕಾರವಾರದ ದೇವ್ಬಾಗ್ನ ಸ್ಮಿತಾ ಹಾಗೂ ಸ್ವೀಟಿ ಎಂಬ ಯುವತಿಯರು ಹೊಸದಾಗಿ ಏನಾದರೂ ಮಾಡಬೇಕು ಎಂದು ರೇಸಿನ್ನಿಂದ ತಯಾರಿಸಿದ ವಾಟರ್ ಪ್ರೂಫ್ ಹಾಗೂ ದೀರ್ಘಕಾಲ ಬರುವ ಈ ರಾಖಿಯನ್ನು ತಯಾರಿಸಿದ್ದಾರೆ. ಹವ್ಯಾಸವಾಗಿ ಮಾಡಿದ ಪ್ರಯತ್ನ ಇವರ ಆದಾಯ ಮೂಲವಾಗಿ ಬದಲಾಗಿದೆ. ಹೊಸ ಟ್ರೆಂಡ್ ಅನ್ನು ಇದೀಗ ಪರಿಚಯಿಸಿದ್ದು ವಿವಿಧ ಮಾದರಿಯಲ್ಲಿ ರಾಖಿ ಅರಳಿ ನಿಂತಿದ್ದು ಸಹೋದರರ ಕೈಗೆ ಶೃಂಗಾರವಾಗಲು ಸಿದ್ಧವಾಗಿದೆ. ಪ್ರತಿ ವರ್ಷ 800 ರಿಂದ 1000 ರವರೆಗೆ ಇವರು ಈ ವಿಶೇಷ ರಾಖಿಯನ್ನು ತಯಾರಿಸುತ್ತಿದ್ದಾರೆ. ಸದ್ಯ ಇದೀಗ ಹೊಸ ಮಾದರಿಯ ರಾಖಿ ಸಕ್ಕ ಟ್ರೆಂಡ್ ಆಗುತ್ತಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ. ನಾನು ಸ್ವೀಟಿಗ ಜಿನ್ಕರ್. ನಾವು ಮನೆಯಲ್ಲೇ ಹ್ಯಾಂಡ್ಮೇಡ್ ರಾಖೀಸ್ಗಳನ್ನು ತಯಾರಿಸ್ತೀವಿ. ಈ ರಾಖೀಸ್ಗಳನ್ನು ಮಾಡೋದು ನಾನು ನಮ್ಮ ಅಕ್ಕನಿಂದ ಕಲ್ತಿದ್ದು. ಅವಳು ಯೂಟ್ಯೂಬ್ ನೋಡಿ ರಾಖೀಸ್ಗಳನ್ನು ಮಾಡ್ತಿದ್ಲು. ಈ ರಾಖಿಗಳನ್ನು ನಾವು ಮಾಡಿ 1-5 ವರ್ಷ ಆಯಿತು. ರಕ್ಷಾಬಂಧನಕ್ಕೆ ಈ ರಾಖೀಸ್ಗಳನ್ನು ನಾವು ತಯಾರಿಸ್ತೀವಿ. ಮೊದಲೇ ನಾವು ಉಲನಿಂದ ಎಲ್ಲ ರಾಖಿ ಮಾಡಿದ್ವಿ, ನಮ್ಮದೇ ಹವ್ಯಾಸಕ್ಕಾಗಿ ಅಂತ. ಅದು ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡಿದಾಗ ಎಲ್ಲರೂ ಫ್ರೆಂಡ್ಸ್ಗಳಿಂದ ಬೇಡಿಕೆ ಬಂತು. ಆಮೇಲೆ ನಾವು ಮಣಿಗಳಿಂದ ಎಲ್ಲ ರಾಖಿ ಮಾಡಿದ್ವಿ. ಅದರ ನಂತರ ನಾವು ಫೋಟೋ ರಾಖೀಸ್ ಅಂತ ಮಾಡಿದ್ವಿ. ಆ ಫೋಟೋ ರಾಖೀಸ್ಗಳಿಗೆ ತುಂಬ ಬೇಡಿಕೆ ಬಂತು. ಆಮೇಲೆ ಈ ವರ್ಷ ನಾವು ನ್ಯೂ ಟ್ರೆಂಡ್ ಆಗಿ ರೇಸಿನ್ ರಾಖಿಯನ್ನು ತಯಾರಿಸಿದ್ದೀವಿ. ಆ ರಾಖಿಗಳ ವಿಶೇಷತೆ ಏನೆಂದರೆ ಅದು ಡ್ಯೂರೇಬಲ್ ಆಗಿರುತ್ತೆ, ವಾಟರ್ ಪ್ರೂಫ್ ಆಗಿರುತ್ತೆ, ಮತ್ತು ಅದನ್ನು ನಾವು ರೀಯೂಸ್ ಮಾಡ್ಬೋದು, ಲೊಕೆಟ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಕೀ ಚೈನ್ ಆಗಿ ಕೂಡ ಯೂಸ್ ಮಾಡ್ಬೋದು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳುತ್ತಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದ್ದಂತೆ ಇದೀಗ ಯಲ್ಲಾಪುರದ ರೈತ ಸಭಾಭವನದಲ್ಲಿ ನಡೆದ ಗೃಹಲಕ್ಷ್ಮಿ ಯೋಜನೆಯ ಉದ್ಘಾಟನೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳೊಂದಿಗೆ ವೇದಿಕೆ ಹಂಚಿಕೊಂಡು ಉದ್ಘಾಟನೆಯನ್ನು ಹೆಬ್ಬಾರ್ ನಡೆಸುವ ಮೂಲಕ ಇದೀಗ ಪುಷ್ಟಿ ನೀಡಿದ್ದು, ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಈ ವೇಳೆ ಸರ್ಕಾರದ ಯೋಜನೆಯನ್ನು ಕೊಂಡಾಡಿದ ಅವರು ಫಲಾನುಭವಿಗಳಿಗೆ ಫಲಾನುಭವದ ಪತ್ರ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಹೆಸರನ್ನು ನೋಂದಾಯಿಸಿದ್ದೇನೆ. ಉತ್ತರ ಕನ್ನಡ ಯಲ್ಲಾಪುರ ತಾಲೂಕಲ್ಲಿ 19,000 ಅಂದರೆ 16,000 ಹೆಣ್ಣು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಅದು 16,000 ಮಳೆಯ ಕೊರತೆಯಿಂದ ಬಿತ್ತಿದ ಬೆಳೆಗಳು ಒಣಗಿ ಹೋಗುತ್ತಿದ್ದು, ಮುಂಗಾರು ಮಳೆಯನ್ನು ನಂಬಿಕೊಂಡು ಬಿತ್ತನೆ ಮಾಡಿದ ರೈತರು ಮಳೆಗಾಗಿ ಆಕಾಶದತ್ತ ನೋಡುವಂತಾಗಿದೆ. ಎನ್ನು ತಾಲೂಕಿನ ಪೂರ್ವ ಭಾಗವಾದ ಬನವಾಸಿ ಬದನಗೌಡ ವ್ಯಾಪ್ತಿಯು ಮಳೆಯಾಶ್ರಿತ ಪ್ರದೇಶವಾಗಿದ್ದು, ಪ್ರಸಕ್ತ ಸಾಲಿನಲ್ಲಿ 2,480 ಹೆಕ್ಟೇರ್ ಭತ್ತ, 1,550 ಹೆಕ್ಟೇರ್ ಅಡಿಕೆ, 100 ಎಕರೆ ಗೋವಿನ ಜೋಳ, ಬಾಳೆ ಬೆಳೆಗಳಿಗೆ ನೀರಿಲ್ಲದೆ ನೆಲ ಕಚ್ಚುತ್ತಿದ್ದು, 1,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆಗಳು ಒಣಗಿ ಹೋಗುತ್ತಿರುವುದರಿಂದ ಅನ್ನದಾತನಿಗೆ ದಿಕ್ಕೇ ತೋಚದ ಸ್ಥಿತಿಯಲ್ಲಿದ್ದಾರೆ. ಇನ್ನು ಜೂನ್ ಮತ್ತು ಜುಲೈ ಮೊದಲ ವಾರದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಭೂಮಿಯನ್ನು ಹದ ಮಾಡಿ ಬಿತ್ತನೆ ಮಾಡಲಾಗಿತ್ತು. ಈಗ ಮಳೆ ಇಲ್ಲದೆ ಭೂಮಿ ಬಿರುಕು ಬಿಡುತ್ತಿದೆ. ಕಳೆದ ವರ್ಷ ವಿಪರೀತ ಮಳೆಯಿಂದ ಬೆಳೆಗಳು ನಾಶವಾದರೆ ಈ ವರ್ಷ ಮಳೆಯ ಕೊರತೆಯಿಂದ ಬೆಳೆ ಹಾನಿಯಾಗುತ್ತಿದೆ. ಪ್ರತಿ ಎಕರೆಗೆ ಕನಿಷ್ಠ 25,000-30,000 ಪರಿಹಾರ ವಿತರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸಂಘ ಸಂಸ್ಥೆಗಳಿಂದ ಪಡೆದ ಸಾಲ ತುಂಬಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗುವ ಸಂಭವವಿದೆ. ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಎಚ್ಚೆತ್ತುಕೊಂಡು ಬೆಳೆಹಾನಿ ಸಮೀಕ್ಷೆ ನಡೆಸಿ ಪರಿಹಾರ ವಿತರಿಸಲು ತಕ್ಷಣ ಕ್ರಮ ವಹಿಸಬೇಕೆಂದು ರೈತ ಸಮುದಾಯದ ಆಗ್ರಹವಾಗಿದೆ. ಯಾವ್ದ್ರ ಮೇಲೆ ಯಾವ ಆಧಾರ ಮೇಲೆ ಕಟ್ಟ, ಬೆಳೆ ಸಾಲನೂ ಕಟ್ಟ್ರಿ, ಸೊಸೈಟಿ ಸಾಲನೂ ಕೊಟ್ಟು ಎಲ್ಲದೂ ಮನ್ನಾ ಮಾಡಬೇಕು ಅಂತ ನಾವು ಕೇಳ್ತೇವೆ.
इन बदनगौड जिला पंचायत व्याप्तिया जनर कृषिय नंबी जीवन सारे भत् गोवी जोड़ बाे अड़के मरूदे वणगुत्ते इन बदनगौड जिला पंचायत व्याप्तिया जनर कृषिय नंबी जीवन सारे भत् गोवी जोड़ बाे अड़के मरूदे वणगुत्ते जुलाई तिंगली धाराकार सुरद मल जोल के हानिया बेसिगे अड़के मिले उदुरदू भत् हाय सदर्भ मल संपूर्ण गद्दे ने ಕಚ್ಚಿದೆ ರೈತ ಸಮುದಾಯ ಸಂಕಷ್ಟದಲ್ಲಿದೆ ದೇಶದ ಬೆನ್ನೆಲುಬು ರೈತ ಎನ್ನುತ್ತಾರೆ ಅವನ ಎಲುಬು ಮುರಿಯುತ್ತಿದೆ ಪ್ರತಿ ಎಕರೆಗೆ 25ರಿಂದ 30 ಸಾವಿರ ಪರಿಹಾರ ನೀಡಬೇಕು ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು ಎನ್ನುತ್ತಾರೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಶಾಂತ ಗೌಡ ಹಿಂದೆ ಸರ್ಕಾರಗಳು ಕೆಲವು ಸರ್ಕಾರಗಳು ಬಂದಾಗ 1 ಲಕ್ಷ ಕೊಟ್ಟರು ಈಗ 1 ಲಕ್ಷ ಅಲ್ಲ ಪರಿಸ್ಥಿತಿ ಬಾಳ ಪರಿಸ್ಥಿತಿ ಆಗೈತಿ ಕೆಲವು ರೈತರು ಏನಪ್ಪ ಅಂದ್ರೆ ತೋಟಗಳನ್ನು ಮಾಡಿದಾರ ಈ ಹೋಚರ ನೀರಿಲ್ಲದಂಗ ಆತು ಈಗ ಕೆಲವು ರೈತರಿಗೆ ಮುಂದಿನ ದಿನದಾಗ ಕುಡಿಯಕ್ಕೆ ನೀರಿಲ್ಲ ಭತ್ತ ಹೋತೆ ಭತ್ತ ದನಿಗೆ ಮೇವಿನ ಸಮಸ್ಯೆ ಮುಂದೆ ಹೆಂಗಪ್ಪ ಪರಿಸ್ಥಿತಿ ದನಿಗೆ ಮೇವಿಲ್ಲ ದನಿಗೆ ರೈತರಿಗೆ ಮೇವನ್ನು ಒದಗಿಸಬೇಕು ದನಕರುಗಳು ಕುಡಿಯಕ್ಕೆ ನೀರು ಕೊಡಬೇಕು ಮತ್ತೆ ಕುಡಿಯಕ್ಕೆ ನೀರು ಮತ್ತೆ ಒಟ್ಟು ರೈತರಿಗೆ ಅನುಕೂಲ ಆಗಂತ ಯೋಜನೆಗಳನ್ನು ಸರ್ಕಾರ ಬರಗಾಲ ಘೋಷಣೆ ಮಾಡಿ ಆದಷ್ಟು ದೌಡು ರೈತರಿಗೆ ಒಂದು ಸಹಾಯಕ್ಕೆ ಬರಬೇಕು ಮತ್ತೆ ಸೊಸೈಟಿರು ಹಿಂದೆ ಕೆಲವು ಮನ್ನಾದಂತ ಒಬ್ಬವು ಮತ್ತೆ ಕೋರ್ಟಿಗೆ फोन हराजी तैयार जमीन हराजी तेदार पाप मन बंद हूड़ग बंद हिंग नम जमीन हराज तेदार भत् नटी मत इंत पर्स्थित हिंग अंदा ना बेरे कड़ी ईद सवर हत सवर ना साल तक मत को इंत पर्स्थित ऐति दयु सरकार ये साल वसूली अंतल हमें जीरो पर्सेंट को साल ಅದನ್ನ ಮುಂದಿನ ವರ್ಷ ಜೀರೋ ಪರ್ಸೆಂಟ್ ಆಗಬೇಕು ಅಂದ್ರೆ ಏನಾದರೂ ಕಟ್ಟಬೇಕು ಅಂತಪ್ಪ ಅಂದ್ರೆ ಅದನ್ನ ಮತ್ತೆ 12 ಸರ್ಕಾರ ಬರಬೇಕು ಮತ್ತೆ ಸೊಸೈಟಿ ಅಧ್ಯಕ್ಷರಿಗೆ ವಿನಂತಿ ಮಾಡೋದು ಏನು ಹಿಂದೆ ಒಂದು ಏನು ಉಳ್ಕೊಂಡ ಒಂದು 50-60 ಉಳ್ಕೊಂಡಾವು ಏನು 1,50,000 ಆಗೈತಿ ಅದನ್ನು ಕೂಡ ಸ್ವಲ್ಪ ಅದು ಸರ್ಕಾರದಿಂದ ತರಿಸಂತ ಒಂದು ಕೆಲಸ ಮಾಡ್ರಿ ಅಂತ ಹೇಳಿ ಮಾಧ್ಯಮ ಮಿತ್ರ ಪ್ರತಿ ವರ್ಷ ಏನಾದರೂ ಬಂದೈತಪ್ಪ ಅಂದ್ರೆ ನಮ್ಮ ಮಾಧ್ಯಮ ಮಿತ್ರದ ಸಂಪೂರ್ಣ ಸಹಕಾರ ಕೊಟ್ಟಿರೋದ್ರಿಂದ ಬಂದಿದೆ ಈಗ ಕೂಡ ಅವರು ಸಂಪೂರ್ಣ ಮಾತೆಯನ್ನ ಎಲ್ಲ ಸರ್ಕಾರಕ್ಕೆ ಒದಗಿಸ್ತಾರೆ ಅಂತ ಹೇಳಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನಾವು ಇನ್ನು ಮೇ ತಿಂಗಳಿನಲ್ಲಿ ಹದ ಮಳೆಯಾದ ತಕ್ಷಣ ಭೂಮಿಯನ್ನು ಹದಗೊಳಿಸಿ ಗೋವಿನ ಜೋಳ ಬಿತ್ತನೆ ಮಾಡಿದ್ದಾರೆ ಪ್ರಸಕ್ತ ಸಾಲಿನಲ್ಲಿ ಉತ್ತಮ ಮಳೆಯಾದ್ದರಿಂದ ಜೋಳದ ಗಿಡಗಳು ಉತ್ತಮವಾಗಿ ಬೆಳೆದಿತ್ತು ಆದರೆ ಕುಂಡಿಗೆ ಹೊರಬರುವ ಸಮಯದಲ್ಲಿ ಮಳೆ ಇಲ್ಲದೆ ಬಿಸಿಲಿನಿಂದ ಜೋಳದ ಗಿಡಗಳು ಕೆಂಪು ಬಣ್ಣಕ್ಕೆ ತಿರುಗುತ್ತಿವೆ ಇನ್ನು ಕುಂಡಿಗೆ ಬಿಡುವುದಿಲ್ಲ ಏನೂ ಪ್ರಯೋಜನವಿಲ್ಲ ಪ್ರತಿ ವರ್ಷ ರೈತರ ಕೈ ಹಿಡಿಯುತ್ತಿದ್ದ ಜೋಳ ಈ ವರ್ಷ ಕೈ ಬಿಟ್ಟಿದೆ ಅನ್ನದಾತ ಆಗಸದತ್ತ ಮುಖ ಮಾಡುವಂತಾಗಿದೆ ಅಂತೆಯೇ ಬದನಗೌಡ ಮತ್ತು ಬನವಾಸಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ 31 ಕೆರೆ ಜಿಲ್ಲಾ ಪಂಚಾಯತದ ಅಡಿಯಲ್ಲಿ ಸುಮಾರು 40 ಕೆರೆ ಹಾಗೂ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಸುಮಾರು 20 ಕೆರೆಗಳಿವೆ ಇವೆಲ್ಲಾ ಕೆರೆಗಳಲ್ಲಿ ನೀರು ತಳಮಟ್ಟಕ್ಕೆ ಇಳಿಯುತ್ತಿದೆ ಹೀಗೆ ಮಳೆ ಕೊರತೆಯಾದರೆ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೂ ಆಹಾಕಾರ ಉಂಟಾಗುತ್ತದೆ ಇನ್ನು ತಾಲೂಕಿನ ಬನವಾಸಿ ಭಾಗದ 31 ಬೃಹತ್ ಕೆರೆಗಳನ್ನು ತುಂಬಿಸಲು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 2018 ರಲ್ಲಿ ಅನುಷ್ಠಾನಗೊಂಡ ಬನವಾಸಿ ಏತ ನೀರಾವರಿ ಯೋಜನೆ ಉದ್ಘಾಟನೆಯಾಗಿ ಹಲವು ತಿಂಗಳು ಕಳೆದಿದೆ ವಿದ್ಯುತ್ ವೋಲ್ಟೇಜ್ ಸಮಸ್ಯೆ ನದಿಯಲ್ಲಿ ನೀರಿನ ಕೊರತೆ ಜೊತೆಗೆ ಅಸಮರ್ಪಕ ಕಾಮಗಾರಿಯಿಂದ ಯೋಜನೆಯು ಹಳ್ಳ ಹಿಡಿದಿದೆ ಬರಗಾಲದ ಸಮಯದಲ್ಲಿ ಉಪಯೋಗಕ್ಕಾಗಿ ಅನುಷ್ಠಾನಗೊಂಡ ಯೋಜನೆ ನೆನೆಗುದಿಗೆ ಬಿದ್ದ ಕಾರಣ ರೈತರ ಜಮೀನುಗಳಿಗೆ ನೀರಿಲ್ಲದೆ ಒಣಗುತ್ತಿದೆ ಕೊರತೆಯಿಂದಾಗಿ ರೈತರು ಬಹಳ ಸಂಕಷ್ಟದಲ್ಲಿರೋದ್ರನ್ನ ಇವತ್ತು ನೀವು ಸ್ಥಳ ಪರಿಶೀಲನೆ ಮಾಡಿ ಕಣ್ಣಾರೆ ವೀಕ್ಷಿಸಿದ್ದೀರಿ ವಿಶೇಷವಾಗಿ ಎಲ್ಲಾ ಬೆಳೆಗಳು ವಿಶೇಷವಾಗಿ ಯಾವ ಬೆಳೆಗಳನ್ನು ನಾವು ಇವತ್ತು ಗುರುತಿಸೋ ಪರಿಸ್ಥಿತಿಯಲ್ಲಿಲ್ಲ ಮಳೆ ಸ್ಟಾರ್ಟ್ ಆಗಿದ್ದೇ ಜುಲೈ 15ರಿಂದ ಒಂದು 15 ದಿನ ಮಳೆ ಆಯಿತು ರೈತರಲ್ಲಿ ಅಪಾರ ನಿರೀಕ್ಷೆ ಹುಟ್ಟಿಸ್ತು ಇವತ್ತು 1 ಎಕರೆ ಭತ್ತಕ್ಕೆ 15ರಿಂದ 20,000 ರೂಪಾಯಿ ಖರ್ಚು ಮಾಡಿ ಇವತ್ತು ಹೊಡೆ ಹಾಯುವಂತ ಪರಿಸ್ಥಿತಿಯಲ್ಲಿ ಭತ್ತ ಇದ್ದವ ಕೂಡ ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ಯಾವುದೇ ಮಳೆ ಬರದೇ ಇರೋದ್ರಿಂದ ಹಾಕಿರೋ ಜೋಳ ಮಳೆ ಜಾಸ್ತಿಯಾಗಿ ಆ ಸಂದರ್ಭದಲ್ಲಿ ಹುಟ್ಟಲಿಲ್ಲ ಹುಟ್ಟಿರೋ ಜೋಳ ಶಿರಸಿ ತಾಲೂಕಿನ ನಾಡಗುಳಿ ಗ್ರಾಮದ ಕರಕುಶಲ ಕಲಾವಿದೆ ಹಾಗೂ ಗಾಯಕಿ ರೇಖಾ ಸತೀಶ್ ಭಟ್ ನಾಡಗುಳಿ ಅವರಿಗೆ ರಾಜ್ಯ ಸರ್ಕಾರದ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ನೀಡುವ ರಾಜ್ಯ ಮಟ್ಟದ ಕರಕುಶಲ ಪ್ರಶಸ್ತಿ ನೀಡಿ ಬುಧವಾರ ಗೌರವಿಸಲಾಯಿತು ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಪತ್ರ ಫಲಕ ಹಾಗೂ 25,000 ರೂಪಾಯಿ ನಗದು ಒಳಗೊಂಡ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಲಾಯಿತು ಈ ವೇಳೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಜಿ ವಿಶ್ವನಾಥ್ ಪ್ರಧಾನ ವ್ಯವಸ್ಥಾಪಕ ಜಿ ನಾಗೇಂದ್ರಪ್ಪ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ನಾಸಿರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ
ಮಂಗಳವಾರದಂದು ಜಗನ್ಮಾತೆ ಶ್ರೀ ಮಾರಿಕಾಂಬಾ ದೇವಾಲಯದ ಸಭಾಮಂಟಪದಲ್ಲಿ ಶ್ರಾವಣ ಮಾಸದ ನಿಮಿತ್ತ 8ನೇ ದಿನದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಉಮಾ ಮಹೇಶ್ವರ ಮಹಿಳಾ ಮಂಡಳಿ ನಾಡಿಗಳಿ ಶಿರಸಿ ಇವರು ವಿವಿಧ ಭಜನೆಗಳನ್ನು ಪ್ರಸ್ತುತಪಡಿಸಿದರು. ನಂತರದಲ್ಲಿ ಲೋಕನಾಥೇಶ್ವರ ಮಹಿಳಾ ಸ್ವಸಹಾಯಕ ಸಂಘದ ಸದಸ್ಯರು ವಿವಿಧ ಭಜನೆಗಳನ್ನು ಪ್ರಸ್ತುತಪಡಿಸಿದರು. ಇನ್ನು ಸಂಜೆ 6 ಗಂಟೆಯಿಂದ ಕುಮಾರಿ ಸ್ತುತಿ ಶಶಿಕಾಂತ್ ಹೆಗಡೆ ಸಂಗಡಿಗರು ಶಿರಸಿಯವರು ಭರತನಾಟ್ಯದಲ್ಲಿ ವಿವಿಧ ನೃತ್ಯವನ್ನು ಪ್ರದರ್ಶಿಸಿದರು. ನಂತರ 7 ಗಂಟೆಯಿಂದ ವಿದ್ವಾನ್ ಶ್ರೀ ಶಂಕರ್ ಎಲ್ ಭಟ್ ಉಂಚಳ್ಳಿಯವರು ಕೀರ್ತನೆಯನ್ನು ಪ್ರಸ್ತುತಪಡಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷರಾದ ರವೀಂದ್ರ ಜಿ ನಾಯ್ಕ್, ಉಪಾಧ್ಯಕ್ಷರಾದ ಸುದೇಶ್ ಜೋಗ್ಲಿಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ವತ್ಸಲ ಹೆಗಡೆ, ಶಿವಾನಂದ್ ಶೆಟ್ಟಿ, ದೇವಸ್ಥಾನದ ಬಾಬುದಾರರು, ಸಿಬ್ಬಂದಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು. ಕಾರವಾರದ ಬೊಬ್ರುವಾಡ ಗ್ರಾಮ ಪಂಚಾಯಿತಿಯ ಸುಮಾರು 300ಕ್ಕೂ ಅಧಿಕ ಮಹಿಳೆಯರಿಗೆ ಇಂದು ನರೇಗಾ ಯೋಜನೆಯ ಕುರಿತಾದ ಮಾಹಿತಿ ಹಾಗೂ ಖಾತರಿ ಕೆಲಸಕ್ಕೆ ಬರುವಂತೆ ಕರೆ ನೀಡಲಾಯಿತು. ಕಾರವಾರದ ಶಂಕರನಾರಾಯಣ ಸಭಾಂಗಣದಲ್ಲಿ ನಡೆದ ಗೃಹಲಕ್ಷ್ಮಿ ಕಾರ್ಯಕ್ರಮದ ನಂತರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಮುಂದಾಗಬೇಕಿದೆ. ಆರ್ಥಿಕವಾಗಿ ನೀವು ಸಬಲರಾಗಲು ಸಾಮುದಾಯಿಕ ಕಾಮಗಾರಿಗಳಲ್ಲಿ ದುಡಿಯುವುದರೊಂದಿಗೆ ವೈಯಕ್ತಿಕ ಕಾಮಗಾರಿಗಳನ್ನು ಪಡೆದು ಸದೃಢರಾಗಿರಿ ಎಂದರು. ಅಲ್ಲದೆ 100 ದಿನಗಳ ಕೆಲಸದೊಂದಿಗೆ 316 ಕೂಲಿ ಪಡೆದು ವಿಕಲಚೇತನರು, 60 ವರ್ಷ ಮೇಲ್ಪಟ್ಟವರು, ಗರ್ಭಿಣಿಯರು, ಬಾಣಂತಿಯರು ಎಂಬ ಭೇದ ಭಾವವಿಲ್ಲದೆ ಕೆಲಸ ಪಡೆಯಬಹುದಾಗಿದೆ ಎಂಬುದನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ನಾಯ್ಕ ಹಾಗೂ ಐಎಸ್ಸಿ ಸಂಯೋಜಕಿ ಪೂರ್ಣಿಮಾಗೌಡ ಇದೇ ವೇಳೆ ತಿಳಿಸಿದರು. ಇನ್ನು ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ತಾಲೂಕು ಪಂಚಾಯತ್ ತಾಂತ್ರಿಕ ಸಹಾಯಕರಾದ ಚಂದ್ರುಗೌಡ ಸೇರಿದಂತೆ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ಗಾಂಧಿನಗರದ ದೇವಿ ಮುಕ್ರಿ ಎಂಬುವರ ಮನೆಯಲ್ಲಿ ಸೋಮವಾರ ರಾತ್ರಿ ಉರಗ ರಕ್ಷಕ ಪವನ್ ನಾಯ್ಕ್ ಅವರು 9.6 ಅಡಿ ಉದ್ದದ ಅಪರೂಪದ ಬಿಳಿ ಹೆಬ್ಬಾವನ್ನು ರಕ್ಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ಗಾಂಧಿನಗರದ ದೇವಿ ಮುಕ್ರಿ ಎಂಬುವವರ ಮನೆಯಲ್ಲಿ ಸೋಮವಾರ ರಾತ್ರಿ ಉರಗ ರಕ್ಷಕ ಪವನ್ ನಾಯ್ಕ್ ಅವರು 9.6 ಅಡಿ ಉದ್ದದ ಅಪರೂಪದ ಬಿಳಿ ಹೆಬ್ಬಾವನ್ನು ರಕ್ಷಣೆ ಮಾಡಿದ್ದಾರೆ. ಕಳೆದ ವರ್ಷ ಕುಮಟಾ ತಾಲೂಕಿನ ಮಿರ್ಜಾನ್ನಲ್ಲಿ ಸಿಕ್ಕ ಸಣ್ಣ ಬಿಳಿ ಹೆಬ್ಬಾವು ರಕ್ಷಿಸಿ ಕಾಡಿಗೆ ಬಿಡಲಾಗಿತ್ತು. ರಾಜ್ಯದಲ್ಲಿ ಕಂಡ 3 ಬಿಳಿ ಹೆಬ್ಬಾವುಗಳ ಪೈಕಿ 2 ಕುಮಟಾದಲ್ಲಿ ಸಿಕ್ಕಿದ್ದು ಈ ಬಾರಿ ಸಿಕ್ಕ ಅಪರೂಪದ ಬಿಳಿ ಹೆಬ್ಬಾವಿನಲ್ಲಿ ಅತಿ ದೊಡ್ಡದ್ದು ಇದಾಗಿದೆ. ದೇಶದಲ್ಲೇ ಬಿಳಿ ಹೆಬ್ಬಾವುಗಳಲ್ಲಿ ಇದು ದೊಡ್ಡದಾಗಿರುವುದೇ ವಿಶೇಷ ಎಂದು ಉರಗ ಪ್ರೇಮಿ ಪವನ್ ನಾಯ್ಕ್ ತಿಳಿಸಿದ್ದಾರೆ. ನಮಸ್ಕಾರ, ನಾನು ಸ್ನೇಕ್ ಪವನ್ ಮಾತಾಡ್ತಿರೋದು. ನನಗೆ ನಿನ್ನೆ ರಾತ್ರಿ 11:00 ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದಿಂದ ಒಂದು ಫೋನ್ ಬಂತು. ಮನೆ ಹಿತ್ತಲಲ್ಲಿ ಒಂದು ಬಿಳಿ ಹಾವು ಬಂದಿದೆ, ಅದು ನಾಗರಾವು ಅಥವಾ ಹೆಬ್ಬಾವು ಅಂತ ಗೊತ್ತಾಗ್ತಿಲ್ಲ ಅಂತ ಫೋನ್ ಮಾಡಿದರು. ನನಗೂ ಯಾಕೋ ಡೌಟ್ ಆಯಿತು, ಯಾವ ಸ್ಪೀಸೀಸ್ ಅಂತ ತಿಳ್ಕೊಂಡು ಹೋದರೆ ನಮಗೂ ಅನುಕೂಲ ನೆಕ್ಸ್ಟ್ ರಕ್ಷಣೆ ಮಾಡಲಿಕ್ಕೆ. ಹೀಗಾಗಿ ಒಂದು ಫೋಟೋ ಕಳಿಸಿ ಅಂತ ಹೇಳಿದೆ. ಫೋಟೋಸನ್ನು ಕಳಿಸಿದ್ರು ಅಷ್ಟು ಕ್ಲಿಯರಾಗಿರಲಿಲ್ಲ, ಆದರೆ ಮೇಲ್ನೋಟಕ್ಕೆ ಅದು ಒಂದು ಹೆಬ್ಬಾವು ಥರ ಕಾಣಿಸ್ತಿತ್ತು. ಆನಂತರ ನಾನು ಅಲ್ಲಿ ಹೋಗಿ ನೋಡಿದೆ, ನನಗೆ ಕನ್ಫರ್ಮ್ ಆಯಿತು ಇದೊಂದು ವೈಟ್ ಪೈಥನ್ ಅಂತ. ಆನಂತರ ಆ ಹಾವನ್ನು ನಾನು ರಕ್ಷಣೆಯನ್ನು ಮಾಡಿದೆ. ಆನಂತರ ಅಲ್ಲಿ ಜನರಿಗೆಲ್ಲ ಒಂದು ಕುತೂಹಲ ಇತ್ತು. ನಾವು ಇಷ್ಟು ವರ್ಷದಿಂದ 100+ ಹೆಬ್ಬಾವುಗಳನ್ನು ನೋಡಿದ್ದೇವೆ ಅಂದರೆ, ನಾನು ಹಲವಾರು ಹೆಬ್ಬಾವುಗಳನ್ನು ಆ ಊರಲ್ಲಿ ನಾನು ರಕ್ಷಣೆ ಮಾಡಿದ್ದೇನೆ ಕೆಲವು ವರ್ಷಗಳಿಂದ. ಹೀಗಾಗಿ ಜನರಿಗೊಂದು ಕುತೂಹಲ ಇತ್ತು, ಇಂಥ ಬಿಳಿ ಹಾವನ್ನೇ ನಾವು ನೋಡಲಿಲ್ಲ, ಇದು ಯಾವ ಜಾತಿ ಹಾವು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಕುತೂಹಲ ಇತ್ತು. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅವರಿಗೆ, ಇದೊಂದು ಬೇರೆ ಜಾತಿ ಹಾವಲ್ಲ, ಇದು ಹೆಬ್ಬಾವೇ. ಹೆಬ್ಬಾವಿನಲ್ಲಿ ಅಂದರೆ ಈ ಹೆಬ್ಬಾವು ಹುಟ್ಟಬೇಕಾದ್ರೇ ಅದಕ್ಕೆ ಒಂದು ಚರ್ಮಕ್ಕೆ ಬಣ್ಣ ಕೊಡುವಂಥ ಒಂದು ಗ್ರಂಥಿ, ಪಿಗ್ಮೆಂಟ್ ಅಥವಾ ಮೆಲಲಿನ್ ಅಂತ ಹೇಳ್ತಾರೆ, ಆ ಒಂದು ಗ್ರಂಥಿ ಅಬ್ಸೆನ್ಸಿಂದ ಅದು ವೈಟ್ ಆಗಿ ಹುಟ್ಟಿರು. ಸಾಮಾನ್ಯವಾಗಿ ಸಿಗುವ ಹೆಬ್ಬಾವಿಗೆ ಹಾಗೂ ಬಿಳಿ ಹೆಬ್ಬಾವಿಗೆ ವ್ಯತ್ಯಾಸ ಇರುವುದಿಲ್ಲ, ಆದರೆ ದೇಹದಲ್ಲಿ ಮೆಲನಿನ್ ಕೊರತೆಯಿಂದ ಹೆಬ್ಬಾವು ಜೈವಿಕವಾಗಿ ಬಿಳಿ ಬಣ್ಣ ಪಡೆಯುತ್ತದೆಯೇ ಹೊರತು ವಿಶೇಷವಾಗಿ ಇದು ಪ್ರತ್ಯೇಕ ಜಾತಿಯದ್ದು ಅಲ್ಲ. ಇದು ದೇಶದಲ್ಲೇ ಅತಿ ದೊಡ್ಡ ಬಿಳಿ ಹೆಬ್ಬಾವು ಆಗಿರುವ ಸಾಧ್ಯತೆ ಇದೆ. ಚಿಕಿತ್ಸೆ ಕೊಡಿಸಿ ಮೈಸೂರು ಪ್ರಾಣಿ ಸಂಗ್ರಹಾಲಯಕ್ಕೆ ಕಳುಹಿಸಲಾಗುತ್ತದೆ ಎಂದು ಕುಮಟಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಿ ರವಿಶಂಕರ್ ಮಾಹಿತಿ ನೀಡಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಉರಗಗಳ ಸಂತತಿ ಆವಾಸ ಸ್ಥಾನ ಕೂಡ. ಇದೀಗ 2ನೇ ಬಾರಿ ಬಿಳಿ ಹೆಬ್ಬಾವು ಇದೇ ಭಾಗದಲ್ಲಿ ದೊರೆತಿದ್ದು ವಿಶೇಷವಾಗಿದೆ. ಹಾಗೆ ಇನ್ನೊಂದು ವಿಶೇಷತೆ ಏನಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇದು 3ನೇ ರೆಕಾರ್ಡ್. ಫಸ್ಟ್ ರೆಕಾರ್ಡ್ ಸಿಕ್ಕಿರುವಂಥದ್ದು ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ. ಅಲ್ಲಿ ಸುಮಾರು ಒಂದು 4.5 ಅಡಿ ಉದ್ದದ ಒಂದು ಬಿಳಿ ಹೆಬ್ಬಾವು ಸಿಕ್ಕಿತ್ತು, ಅದು ಸುಮಾರು ಒಂದು 3 ವರ್ಷದ ಹಿಂದೆ. ಹಾಗೆ ಲಾಸ್ಟ್ ಇಯರ್ ಆಗಸ್ಟಲ್ಲಿ ಅಂದರೆ ಕರೆಕ್ಟ್ 1 ವರ್ಷದ ಹಿಂದೆ ನನಗೆ ಕುಮಟಾ ತಾಲೂಕಿನ ಮಿರ್ಜಾನ್ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಬಿಳಿ ಹೆಬ್ಬಾವು ಸಿಕ್ತು, ಸುಮಾರು ಒಂದು 4.5 ಅಡಿ ಇತ್ತು.
ಹಾಗೆ ಮೂರನೇ ರೆಕಾರ್ಡ್ ಸಿಕ್ಕಿರುವಂಥದ್ದು ಕೂಡ ನಮ್ಮ ಕುಮಟದಲ್ಲೇ. ಇದು ಸುಮಾರು 9 ಅಡಿ ಇರುವುದರಿಂದ ಇದು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರುವಂಥ ಬಿಳಿ ಹೆಬ್ಬಾವಿನಲ್ಲಿ ಅತ್ಯಂತ ಉದ್ದದ ಒಂದು ಹೆಬ್ಬಾವಾಗಿ ಇದೊಂದು ರೆಕಾರ್ಡ್ ಆಗಿದೆ. ಹಾಗೆ ನನಗೆ ಗೊತ್ತಿರೋ ಪ್ರಕಾರ ಭಾರತದಲ್ಲಿ ಕೂಡ ಇಷ್ಟು ವೈಟ್ ಆಗಿರುವಂಥ ಹಾಗೆ ಇಷ್ಟು ದೊಡ್ಡ ಹೆಬ್ಬಾವು ಸಿಕ್ಕಿರೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಹೀಗಾಗಿ ಇದೊಂದು ಭಾರತದಲ್ಲೇ ಒಂದು ಅತಿ ದೊಡ್ಡ ಬಿಳಿ ಹೆಬ್ಬಾವು ರೆಕಾರ್ಡ್ ಕೂಡ ಆಗ್ಬೋದು. ಇದರ ಬಗ್ಗೆ ನಾನು ಮುಂದೆ ಸಂಬಂಧಪಟ್ಟ ಇಲಾಖೆ ಜೊತೆನೂ ಕೂಡ ನಾನು ಮಾತಾಡ್ತೇನೆ. ಹಾಗೆಯೇ ನಾನು ಅರಣ್ಯ ಇಲಾಖೆ ಅವರಿಗೆ ಒಂದು ಮಾಹಿತಿಗೆ ನೀಡಿ ನೆಕ್ಸ್ಟ್ ಅದನ್ನು ಅರಣ್ಯಕ್ಕೆ ಬಿಡುವಂಥ ಕೆಲಸವನ್ನು ಮಾಡ್ತೇನೆ.